ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತೀ ಭಾತಿಶ್ರೀಜಯತೀರ್ಥವಾಕ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರವಿಸ್ತರೈಹಿ ಅಂತ ಗೀತೆಯ ಬಗ್ಗೆ ಒಂದು ಮಾತು ಪ್ರಸಿದ್ಧವಾಗಿದೆ. ಬೇರೆ ಬಹಳ ಶಾಸ್ತ್ರಗಳನ್ನು ಯಾಕೆ ಓದಿ ತಲೆಕೆಡಿಸ್ಕೊಳ್ತೀರಿ? ಗೀತೆಯನ್ನು ಚೆನ್ನಾಗಿ ಓದಿರಿ. ಯಾಕೆಂದರೆ ಗೀತೆಯಲ್ಲಿ ಸಕಲ ಶಾಸ್ತ್ರಗಳ ಸಾರ ಅಡಗಿದೆ. ಇದರ ಅರ್ಥ, ಯಾರಿಗೆ ಶಕ್ತಿ ಇದೆ, ಸಮಯ ಇದೆ, ಸಾಮರ್ಥ್ಯ ಇದೆ, ಅಂಥವರು ಬೇರೆ ಶಾಸ್ತ್ರಗಳನ್ನು ಬಿಟ್ಟು ಗೀತೆಯನ್ನು ಓದಬೇಕು ಅಂತಲ್ಲ. ಈ ಬಿಸಿಬೇಳೆಭಾತ್ ತಿಂದರೆ ಒಳ್ಳೆ ಶಕ್ತಿ ಬರುತ್ತೆ ಅಂದರೆ, ಯಾರಿಗೆ ಶಕ್ತಿ ಇರುತ್ತೋ ಅವರಿಗೆ, ಐ ಸಿ ಯುಲ್ಲಿರೋರಿಗೆ ಬಿಸಿಬೇಳೆಭಾತ್ ತಿಂದರೆ ಆರೋಗ್ಯ ಹಾಳಾಗಿ ವಾಂತಿಯಾಗಿ ತೊಂದರೆ ಆಗುತ್ತೆ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದರಿಂದ ಶಕ್ತಿ, ಅದರಿಂದ ಸಾಮರ್ಥ್ಯ ಇರುವಾಗ ಎಲ್ಲ ಶಾಸ್ತ್ರಗಳನ್ನು ಓದಬೇಕು, ಮನನ ಮಾಡಬೇಕು, ಅವುಗಳ ಅರ್ಥವನ್ನು ತಿಳ್ಕೊಳ್ಬೇಕು, ಜೊತೆಗೆ ಗೀತೆಯನ್ನು ಓದಬೇಕು. ಒಂದು ಹಂತದ ನಂತರ ಗೀತೆಯನ್ನೇ ನೋಡ್ತಾ ಇದ್ದರೆ ಅದರಲ್ಲೇ ಸಕಲ ಶಾಸ್ತ್ರಗಳ ವಿಷಯಗಳು ತಿಳಿದು ಬರ್ತವೆ ಅನ್ನುವಂತಹ ಒಂದು ಸಂಗತಿಯನ್ನು ಪ್ರಾಚೀನರು ಕಂಡುಕೊಂಡಿದ್ದಾರೆ. ಗೀತಾಶಾಸ್ತ್ರದ ಮಹತ್ವ ಅದು ಕಡಿಮೆ ಅವಧಿಯಲ್ಲಿ ಬಹಳ ವಿಷಯವನ್ನು ಹೇಳುತ್ತೆ. ಬಹಳ ವಿಷಯ ಅಂದರೆ ಯಾವ ವಿಷಯ? ಗೀತೆಯ 18 ಅಧ್ಯಾಯಗಳನ್ನು ತೆಗೆದುಕೊಂಡು ಅದರಲ್ಲಿ 6 6 6 ಅಂತ 3 ಭಾಗ ಮಾಡಿಕೊಂಡಿದ್ದಾರೆ. ಇದು ಸುಮ್ಮನೆ 4 4 4 4 ಮಾಡಬಹುದು. ಹಾಗೆ ಮಾಡಿರೋ 6 3 ಮಾಡಲಿಕ್ಕೆ ಬರುತ್ತೆ ಅಂತ ಮಾಡಿದ್ದಲ್ಲ, ವಿಷಯದ ದೃಷ್ಟಿಯಿಂದ ಮಾಡಿರತಕ್ಕಂತಹ 3 ಭಾಗ. ಮೊದಲ 6 ಅಧ್ಯಾಯದಲ್ಲಿ ಉಪಾಯಗಳನ್ನು, ನಾನಾ ತರಹದ ಯೋಗಗಳನ್ನು ಹೇಳಿದ್ದಾನೆ. 2 ಅಧ್ಯಾಯದ ಭಾಗದಲ್ಲಿ ಜ್ಞಾನದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. 3 6 ಅಧ್ಯಾಯಗಳ ಭಾಗದಲ್ಲಿ ಆ ಹಿಂದಿನ 12 ಅಧ್ಯಾಯಗಳ ವಿಷಯಗಳನ್ನು ಮಿಶ್ರ ಮಾಡಿ, ಅಂದರೆ ಅಲ್ಲಿ ಉಪಾಯಗಳೂ ಇವೆ, ಜ್ಞಾನದ ಬಗ್ಗೆಯೂ ಇದೆ. ಹೀಗೆ ನಮ್ಮ ಪ್ರಾಚೀನರು ಭಗವದ್ಗೀತೆಯ ವಿಷಯವನ್ನು ಕಂಡುಕೊಂಡಿದ್ದಾರೆ. ನಾವು ಪ್ರತಿಯೊಂದು ಅಧ್ಯಾಯದ ಕೊನೆಗೂ ಯೋಗ ಯೋಗ ಅಂತ ಕೇಳ್ತೀವಿ. ಯೋಗ ಅಂದರೆ ಉಪಾಯ, ಅಂದರೆ ಆಧುನಿಕ ಭಾಷೆಯಲ್ಲಿ ಹೇಳೋದಾದರೆ ಟೆಕ್ನಿಕ್. ಗೀತೆಯ ಕೊನೆಯ ಶ್ಲೋಕದಲ್ಲಿ ಸಂಜಯ ಹೇಳ್ತಾನೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ಕೃಷ್ಣನನ್ನು ಯೋಗೇಶ್ವರ ಅಂತ ಕರೆದಿದ್ದಾರೆ, ಉಪಾಯಗಳ ಒಡೆಯ. ಆಧುನಿಕ ಭಾಷೆಯಲ್ಲಿ ಹೇಳೋದಾದರೆ ದ ಮ್ಯಾನ್ ಆಫ್ ಟೆಕ್ನಿಕ್ಸ್. ನಮಗೆ ಯಾವ್ಯಾವ ಥರದ ಸಮಸ್ಯೆ ಬರುತ್ತೆ, ಏನೇನು ತೊಂದರೆಗಳು ಬರ್ತವೆ, ಏನೇನು ಸಾಧಿಸಬೇಕಾಗಿದೆ, ಯಾವುದನ್ನು ನಾವು ಹುಡುಕ್ತಾ ಇದ್ದೀವಿ ಅನ್ನೋದರ ಮೇಲೆ ನಮಗೆ ಏನು ಟೆಕ್ನಿಕ್ಗಳು ಬೇಕಾಗ್ತವೆ, ಏನು ಉಪಾಯಗಳು ಬೇಕಾಗ್ತವೆ ಅನ್ನೋದು ಗೊತ್ತಾಗುತ್ತೆ. ಯಾರಿಗೋ ಏನೋ ಒಂದು ಒಳ್ಳೆ ವೆಬ್ಸೈಟ್ ಮಾಡಬೇಕು ಅಂದರೆ ಅವರ ಉಪಾಯಗಳೇ ಬೇರೆ, ಒಂದು ಒಳ್ಳೆ ಪುಸ್ತಕ ಪ್ರಿಂಟ್ ಮಾಡಬೇಕಂತಂದರೆ ಅವರ ಉಪಾಯಗಳೇ ಬೇರೆ, ಇನ್ನು ಯಾರಿಗೋ ತೀರ್ಥಯಾತ್ರೆ ಮಾಡಬೇಕು ಅಂತಿದ್ದರೆ ಅವರ ಉಪಾಯಗಳೇ ಬೇರೆ. ಹಾಗೆ ನಮ್ಮ ಗುರಿ ಲಕ್ಷ್ಯ ಏನಾಗುತ್ತೆ ಅದಕ್ಕೆ ತಕ್ಕಂತೆ ಉಪಾಯಗಳು ಬೇರೆ ಬೇರೆ ಆಗ್ತವೆ. ಶ್ರೀ ಕೃಷ್ಣ ಪರಮಾತ್ಮನನ್ನು ಯೋಗೇಶ್ವರ ಅಂತ ಕರೆದಿರುವಂಥದ್ದು ಯಾವ ಅರ್ಥದಲ್ಲಿ ಅಂತಂದರೆ, ಮನುಷ್ಯ ಜನ್ಮವು ಸಾರ್ಥಕವಾಗಬೇಕಾದರೆ ಏನು ಮಾಡಬೇಕಾಗಿದೆ ಅದಕ್ಕೆ ಬೇಕಾದ ಎಲ್ಲ ಉಪಾಯಗಳನ್ನು ಶ್ರೀಕೃಷ್ಣ ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ. ಆದ್ದರಿಂದ ಅವನನ್ನು ಯೋಗೇಶ್ವರ ಅಂತ ಕರೀತಾ ಇದ್ದಾರೆ. ಮನುಷ್ಯ ಜೀವನದ ಸಾರ್ಥಕ್ಯ ಇರೋದು ಅವನು ತನ್ನ ಸ್ವರೂಪವನ್ನು ಕಂಡುಕೊಳ್ಳೋದು. ನಾನು ಯಾರು? ನಾವಿವತ್ತು ಈ ದೇಹದಲ್ಲಿದ್ದೇವೆ, ನಮ್ಮ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಆ ನಮ್ಮ ನಿಜ ಸ್ವರೂಪವನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಒಂದು ಕುತೂಹಲ ಮೂಡಿದರೆ ಹೇಗೆ ತಿಳ್ಕೊಳ್ಳೋದು ಅಂದರೆ, ಭಗವಂತ ಅಂತ ಒಂದು ಪರಶಕ್ತಿ ಇದೆ, ಆ ಭಗವಂತನನ್ನು ಆಶ್ರಯಿಸಿದರೆ, ಅವನ ಪರಿವಾರವಾಗಿರ್ತಕ್ಕಂಥ ಎಲ್ಲ ದೇವತೆಗಳನ್ನು ಆಶ್ರಯಿಸಿದರೆ
ಅವನನ್ನು ಕಂಡರೆ, ಅವನನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡಿದಾಗ ನಮಗೆ ನಿಜಸ್ವರೂಪದ ಅರಿವಾಗತ್ತೆ, ನಿಜಸ್ವರೂಪದ ಆವಿರ್ಭಾವವೂ ಆಗತ್ತೆ. ಹಾಗಾದ್ರೆ ಅದಕ್ಕೇನು ಉಪಾಯಗಳು? ಇದನ್ನೇ ಅಪರೋಕ್ಷ ಜ್ಞಾನ, ಅದರ ಉಪಾಯಗಳು ಅಂತ ಕರೆದಿತ್ತು. ಹೀಗೆ ಭಗವದ್ಗೀತೆಯಲ್ಲಿ ಅಪರೋಕ್ಷ ಜ್ಞಾನದ ಬಗ್ಗೆ ಮತ್ತು ಅದರ ಉಪಾಯಗಳ ಬಗ್ಗೆ ಅನೇಕ ಸಂಗತಿಗಳನ್ನು ಹೇಳಿದ್ದಾರೆ. ಅದರಲ್ಲಿ 18ನೇ ಅಧ್ಯಾಯದಲ್ಲಿ ಬಂದಿರತಕ್ಕಂತಹ ಒಂದು ಮಾತಿನ ಬಗ್ಗೆ ನಾನಿಲ್ಲಿ ವಿವರಣೆ ಕೊಡಲಿಕ್ಕೆ ಹೊರಟಿದ್ದೇನೆ. ಕರ್ಮಯೋಗ ಅನ್ನೋದು ಭಗವದ್ಗೀತೆಯನ್ನು ಕೇಳತಕ್ಕಂಥವರಿಗೆಲ್ಲ ಬಹಳ ಪ್ರಸಿದ್ಧವಾದಂಥ ಪದ. ಕರ್ಮ ಅನ್ನುವ ಉಪಾಯ, ಜೀವನದಲ್ಲಿ ಭಗವಂತನ ಜ್ಞಾನ ಪಡಿಬೇಕಾದರೆ ಕರ್ಮಾಚರಣೆಯನ್ನು ಮಾಡಬೇಕು. ಆ ಕರ್ಮಯೋಗದ ಅನೇಕ ಅಂಗಗಳನ್ನು ಹೇಳಬೇಕಾದರೆ ಅದರಲ್ಲಿ ಕರ್ಮ ಸನ್ಯಾಸ ಅಂತ ಒಂದು ಶಬ್ದ ಬರುತ್ತೆ, ಕರ್ಮ ತ್ಯಾಗ ಅಂತಲೂ ಒಂದು ಶಬ್ದ ಬರುತ್ತೆ. ಈ ಶಬ್ದ ಸ್ವಲ್ಪ ಮೋಸ ಮಾಡುತ್ತೆ. ಏಕೆ? ಕರ್ಮ ತ್ಯಾಗ ಅಂದರೆ ಕರ್ಮದ ತ್ಯಾಗ ಅಂದರೆ ಕರ್ಮವನ್ನು ಬಿಡುವುದು, ಕರ್ಮಯೋಗ ಅಂದರೆ ಕರ್ಮವನ್ನು ಮಾಡುವುದು, ಕರ್ಮತ್ಯಾಗ ಅಂದರೆ ಕರ್ಮವನ್ನು ಬಿಡೋದು, ಕರ್ಮ ಸನ್ಯಾಸ ಅಂದ್ರೂ ಹಾಗೆ ಕರ್ಮವನ್ನು ಬಿಡೋದು ಅಂತ ಅರ್ಥ ಆಗುತ್ತೆ. ಅಂದರೆ ಕರ್ಮವನ್ನು ಮಾಡೋದು ಅಂತ ಒಂದು ಕಡೆ ಹೇಳ್ತಾರೆ, ಕರ್ಮವನ್ನು ಬಿಡೋದು ಅಂತ ಹೇಳ್ತಾರೆ. ಏನಿದು ಗೊಂದಲ ಅನ್ನೋ ಸಂಶಯ ಬಂದರೆ ಅದಕ್ಕೆ ಹೀಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಶಾಸ್ತ್ರಗಳಲ್ಲಿ. ಕರ್ಮವನ್ನು ಬಿಡೋದು ಅಂತ ಅರ್ಥ ಅಲ್ಲ, ಕರ್ಮವನ್ನು ಮಾಡುವಾಗ ಬರೋದನ್ನು ಬಿಡೋದು. ಕರ್ಮವನ್ನು ಮಾಡುವಾಗ ಏನು ಬರುತ್ತೆ ನಮ್ಮ ಮನಸ್ಸಿನಲ್ಲಿ? 18ನೇ ಅಧ್ಯಾಯದಲ್ಲಿ ಅದರ ಬಗ್ಗೆ ಹೇಳ್ತಾ, ಕಾಮ್ಯಾನಾಂ ಕರ್ಮಣಾಂ ತ್ಯಾಗಂ ಸನ್ಯಾಸಂ ಕವಯೋ ವಿದುಹು, ತ್ಯಾಗೋ ಹಿ ಪುರುಷವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ. ಹೀಗೆ ಕರ್ಮಗಳನ್ನು ಬಿಡುವುದಲ್ಲ, ಕರ್ಮವನ್ನು ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಏನೇನು ಬರುತ್ತೆ ನಾವು ಸ್ವಲ್ಪ ಸುಮ್ಮನೆ ಗಮನಿಸಿಕೊಂಡ್ರೆ, ಕೆಲವು ಮಕ್ಕಳು ಅಪ್ಪ ಬೈತಾರೆ, ಇಲ್ಲಾಂದರೆ ಅಮ್ಮ ಊಟಕ್ಕೆ ಹಾಕಲ್ಲ ಅಂತ ಸಿಟ್ಟಿನಿಂದ ಸಂಧ್ಯಾ ವಂದನೆ ಮಾಡ್ತಿರ್ತಾರೆ, ಏನೋ ಜಪ ಪಾರಾಯಣ ಮಾಡ್ತಾ ಇರ್ತಾರೆ, ಇಲ್ಲಾಂದರೆ ಬೇರೆ ಗತಿ ಇಲ್ಲ ಅಂತ. ಹಾಗಾದ್ರೆ ಸಿಟ್ಟಿನಿಂದ ಮಾಡೋದಿದೆ, ಅಸೂಯೆಯಿಂದ ಮಾಡೋದಿದೆ, ಅವ್ರು ಯಾರೋ ಅಷ್ಟು ಮಾಡ್ತಾ ಇದ್ದಾರೆ ನಾವು ಏನೂ ಮಾಡಲಿಲ್ಲ ಅಂದರೆ ಹೇಗೆ ಅನ್ನುವಂಥ ಏನೋ ಅಸೂಯೆಯಿಂದ, ತೋರಿಕೆಗೋಸ್ಕರ ನಾಲ್ಕು ಜನ ಮೆಚ್ಚಲಿ ಅಂತ ಮಾಡುವಂಥ ಸಂದರ್ಭ ಇದೆ. ಹೀಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವೆಲ್ಲವೂ ಕರ್ಮವನ್ನು ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ಎಲ್ಲ ಸಂದರ್ಭಗಳು ಇವೆ. ಇದರ ಜೊತೆಗೆ ಒಂದು ತಪ್ಪು ತಿಳುವಳಿಕೆ, ಏ ನಾನು ಮಾಡ್ತಾ ಇದ್ದೇನೆ ಅಂತ, ಇವತ್ತೇನು ನನಗೆಲ್ಲ ಸಿಕ್ಕಿದೆ, ಏನು ವೈಭವ ಇದೆ, ಏನೇನು ಮಾಡಿದೆ, ಇದೆಲ್ಲ ನನ್ನ ಪ್ರಯತ್ನದಿಂದ ನಾನು ಗಳಿಸಿತ್ತು, ಹಾಗಾದ್ರೆ ಆ ಕರ್ಮ ನನ್ನದು, ಕರ್ಮದಿಂದ ಬಂದಿರತಕ್ಕಂಥ ಫಲ ನನ್ನದು, ಇನ್ನು ಮುಂದೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮವೂ ಕೂಡ ಯಾವುದೋ ಒಂದು ಫಲಕ್ಕೋಸ್ಕರ, ಲೌಕಿಕ ಫಲ ಇದ್ದರೆ ಆ ಕರ್ಮ ಮಾಡ್ತೇನೆ, ಇಲ್ಲ ಅಂತಂದರೆ ಮಾಡೋದಿಲ್ಲ. ಆ ಥರದ ಈ ಥರದ ಮನೋಭಾವದವರು ಹೇಗಿರ್ತಾರೆ ಅಂತಂದರೆ, ದೇವ್ರ ಪೂಜೆ ಇದು ಇದೆಲ್ಲವೂ ಕೂಡ ಹೇಗೆ ಅಂದರೆ ಒಂದು ಸೈಕಾಲಜಿ, ಏ ಮನಸ್ಸಿನ ನೆಮ್ಮದಿಗೆ ಬೇಕು ಇವೆಲ್ಲ ಮಾಡ್ತಾ ಇರಬೇಕು ಅಂತ. ಈಗ ದೇವರ ಕಡೆ ಲಕ್ಷ್ಯ ಇಲ್ಲ, ಬರೀ ಫಲದ ಕಡೆ ಲಕ್ಷ್ಯದಿಂದ ಕರ್ಮವನ್ನು ಮಾಡತಕ್ಕಂಥ ಸಂಭವ ಇದೆ. ಹೀಗೆ ಕಾಮನೆಗಳು, ಕರ್ಮವನ್ನು ಮಾಡುವಾಗ ಬೇರೆ ಬೇರೆ ಥರದ ಫಲದ ಕಾಮನೆಗಳಿರುವಂಥ ಸಂಭವ ಇದೆ, ಕ್ರೋಧ ಇರೋ ಸಂಭವ ಇದೆ, ಮಾತ್ಸರ್ಯ, ಹೀಗೆ ನಮ್ಮನ್ನು ಕಾಡತಕ್ಕಂತಹ ಅನೇಕ ತರಹದ ಭಾವಗಳು, ಇವುಗಳು ಆ ಕರ್ಮವನ್ನು ಮಲಿನಗೊಳಿಸಿಬಿಡ್ತವೆ. ಶುದ್ಧವಾದ ನೀರು ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದು, ಅದಕ್ಕೆ ಕಲ್ಮಶ ಸೇರಿಬಿಟ್ರೆ ಅದರಿಂದ ಆರೋಗ್ಯ ಹಾಳಾಗುತ್ತೆ. ಹಾಗೆ ಈ ಜೀವನ ಯಾತ್ರೆಯಲ್ಲಿ ಈ ಮನಸ್ಸಿನ ಆರೋಗ್ಯ, ಅಧ್ಯಾತ್ಮ ಸಾಧನೆಯ ಆರೋಗ್ಯ ಹಾಳಾಗೋದು ಈ ಕರ್ಮ ಅನ್ನುವಂತಹ ಶುದ್ಧವಾದ ನೀರಿಗೆ ಕಾಮಕ್ರೋಧಾದಿ ಮಾಲಿನ್ಯವು ಸೇರಿದಾಗ. ಅದರಿಂದ ಕರ್ಮ ಸನ್ಯಾಸ ಅಂತ ಕರೀತಾ ಇರೋದು ಈ ಅರ್ಥದಲ್ಲಿ, ಕರ್ಮವನ್ನು ಮಾಡುವಾಗ ಇದನ್ನೆಲ್ಲ ಬಿಡಬೇಕು. ಅದನ್ನು ಬಿಡಬೇಕು ಅಂತಂದರೆ ಕೃಷ್ಣ ಪರಮಾತ್ಮ ಒಂದು ಉಪಾಯವನ್ನು ಹೇಳಿದ್ದಾನೆ ಇಲ್ಲಿ. ಯಜ್ಞದಾನ ತಪಃಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್, ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಜೀವನದಲ್ಲಿ ನಾವು ಈ ನಾಲ್ಕನ್ನು ನಿತ್ಯದಲ್ಲೂ ಮಾಡಬೇಕು ಅಂತ ಸಂಕಲ್ಪ ಮಾಡಬೇಕಂತೆ ಕೃಷ್ಣ ಹೇಳ್ತಾ ಇದ್ದಾನೆ. ಯಜ್ಞ, ದಾನ, ತಪಸ್ಸು ಮತ್ತು ಕರ್ಮ, ಇವುಗಳನ್ನು ಮಾಡಿದಾಗ ನಾವು ಪವಿತ್ರರಾಗುತ್ತೇವೆ. ಈಗ ನಮ್ಮನ್ನೇ ಬಿಟ್ಟರೆ ನೀವೇನು ಬೇಕಾದರೂ ಮಾಡಿರಿ ಅಂತಂದರೆ ಏನು ಮಾಡ್ತೀವಿ ನಾವು? ಆಲಸ್ಯದಿಂದ ಆರಾಮಾಗಿರಲಿಕ್ಕೆ ಏನು ಮಾಡಬೇಕೋ ಅಂತ ಅದನ್ನು ಮಾಡ್ತೀವಿ. ಇಲ್ಲ, ಅನಿವಾರ್ಯವಾದದ್ದು ಜೀವನ ನಡೆಸಲಿಕ್ಕೆ, ಏನು ದುಡ್ಡು ಗಳಿಸಲಿಕ್ಕೆ ಏನು ಬೇಕೋ ಅದನ್ನು ಮಾಡ್ತೀವಿ. ಆದರೆ ಇಲ್ಲ, ದೇವರು ಹೇಳಿದ್ದಾನೆ,
ಅವನ ಸಂತೋಷಕ್ಕೋಸ್ಕರ ನಾನು ಮಾಡಬೇಕು ಅನ್ನೋದು ಮನಸ್ಸಿಗೆ ಬಂದರೆ ಆಗ ಏನನ್ನು ಮಾಡಬೇಕು? ಇದು ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಜ್ಞ ದಾನ ತಪಸ್ಸು ಜೊತೆಗೆ ಕರ್ಮ ಇವು ನಾಲ್ಕನ್ನು ಮಾಡ್ತಾ ಇದ್ದರೆ ಪಾವನಾನಿ ಮನೀಷಿಣಾಂ, ಯಾರು ಜ್ಞಾನದ ಮಾರ್ಗದಲ್ಲಿ ಹೋಗಬೇಕು ಅಂತಿದ್ದಾರೆ ಅವರಿಗೆ ಒಂದು ಬಲವನ್ನು ಕೊಡುತ್ತೆ, ಅವರನ್ನು ಪವಿತ್ರಗೊಳಿಸುತ್ತೆ, ನಮ್ಮ ಮನಸ್ಸು ಶುದ್ಧವಾಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾನೆ. ಏನು ಮಾಡಬೇಕು ಅದಕ್ಕೆ? ಯಜ್ಞ, ಪ್ರಸಿದ್ಧವಾದಂತಹ ಯಜ್ಞ ಅಂತಂದರೆ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಮಂತ್ರೋಕ್ತವಾದಂತಹ ಆಹುತಿಗಳನ್ನು ನೀಡತಕ್ಕಂಥದ್ದು, ಇದು ಯಜ್ಞ ಅಂತಿದೆ. ದಾನ, ನಮ್ಮ ಹತ್ತಿರ ಇರತಕ್ಕಂಥ ಒಂದು ವಸ್ತು ನಮ್ಮದು ಅಂತಿದ್ದಿದ್ದನ್ನು ಇನ್ನೊಬ್ಬರಿಗೆ ಕೊಡೋದು, ಅದನ್ನು ಶಾಸ್ತ್ರೀಯ ಭಾಷೆಯಲ್ಲಿ ಸ್ವಸ್ವತ್ವ ಪರಿತ್ಯಾಗಪೂರ್ವಕ ಪರಸ್ವತ್ವ ಅಪಾದನಂ, ಇವತ್ತಿನಿಂದ ಇದು ನನ್ನದಲ್ಲ ನಿನ್ನದು ಅಂತ ಎದುರಿಗಿರ್ತಕ್ಕಂಥ ವ್ಯಕ್ತಿಯ ಸ್ವತ್ವ ಸ್ವೀಯತ್ವವನ್ನು ಅದರಲ್ಲಿ ತಂದುಕೊಡೋದು, ಇದು ದಾನ. ತಪಸ್ಸು, ಕಣ್ಣು ಮುಚ್ಚಿ ಮಾಡತಕ್ಕಂಥ ಮಂತ್ರಜಪಾದಿಗಳು, ಕೃಚ್ಛರ, ಚಾಂದ್ರಾಯಣ, ಏಕಾದಶಿ, ಚಾತುರ್ಮಾಸ್ಯಾದಿ ವ್ರತಗಳು. ಅಂದರೆ ತಪಸ್ಸು ಅನ್ನೋದರಲ್ಲಿ ಎರಡಂಶ ಇದೆ, ಒಂದು ತಪ ಆಲೋಚನೆ, ಇನ್ನೊಂದು ತಪಸ್ಸಂತಾಪೆ, ನಮ್ಮ ದೇಹವನ್ನು ದಂಡನೆ ಮಾಡೋದು. ಚಿಕ್ಕ ಮಗುವಿಗೆ, ಸ್ವಲ್ಪ ಮಾತಾಡಲಿಕ್ಕೆ ಬರುವಂಥ ಮಗುವಿಗೆ, ನೋಡು ನಿನ್ನ ಬಾಯಿ ಮುಟ್ಟೋದಿಲ್ಲ ನಾನು, ಆದರೆ ನಿನ್ನ ಬಾಯಿ ತೆಗಿಯೋ ಹಂಗೆ ಮಾಡ್ತೀನಿ ಅಂತಂದರೆ ಅದಕ್ಕೆ ಆಶ್ಚರ್ಯ ಆಗುತ್ತೆ. ಹೇಗೆ ನನ್ನ ಬಾಯಿ ಮುಟ್ಟದೆ ನಾನು ಹಿಡ್ಕೊಂಡು ಕೊಡ್ತೀನಿ ಅಮ್ಮ ಅಂತ ಹಿಡ್ಕೊಂಡು ಕೊಡುತ್ತೆ, ಮೂಗು ಮುಚ್ಚಿಬಿಟ್ರೆ ಎರಡು ಮೂರು ಸೆಕೆಂಡ್ ಆಗೋಷ್ಟೊತ್ತಿಗೆ ಬಾಯಿ ತೆಗೆದುಬಿಡುತ್ತೆ. ಅದಕ್ಕೆ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ, ಯಾಕೆ ಮೂಗು ಮುಚ್ಚಿದ್ರೆ ನಾನು ಬಾಯಿ ತೆಗೆದೆ ಅರ್ಥ ಆಗೋದಿಲ್ಲ. ಆದರೆ ದೊಡ್ಡವ್ರಿಗೆ ಗೊತ್ತಿದೆ, ಆ ಗಾಳಿ ಬೇಕು, ಮೂಗಿನಿಂದ ಹೋಗಲಿಲ್ಲ ಅಂದರೆ ಅದು ಬಾಯಿ ತಂತಾನೇ ತೆಗೆಯುತ್ತೆ. ಹಾಗೆ ನಮ್ಮ ಪ್ರಾಚೀನರು ಕಂಡುಕೊಂಡಿದ್ದಾರೆ ಈ ಯಜ್ಞ ದಾನ ತಪಸ್ಸು ಇವುಗಳನ್ನು ನಿರಂತರ ಜೀವನದಲ್ಲಿ ನಡೆಸ್ತಾ ಇದ್ದರೆ ಆಗ ಜೀವನವೇ ಪರಮ ಪವಿತ್ರವಾಗುತ್ತೆ. ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಇಂದ್ರಿಯಗಳು, ನಾವು ಮಾಡತಕ್ಕಂಥ ಕ್ರಮಗಳು ಎಲ್ಲವೂ ಕೂಡ ಪವಿತ್ರವಾಗುತ್ತದೆ. ಕೃಷ್ಣ ಪರಮಾತ್ಮ ಆ ಸಂದೇಶವನ್ನು ಕೊಡ್ತಿದ್ದಾನೆ. ಇದರ ಜೊತೆಗೆ ನಾಲ್ಕನೆಯದ್ದು ಕರ್ಮ. ಕರ್ಮ ಅನ್ನೋದಕ್ಕೆ ಬಹಳ ವ್ಯಾಪಕವಾದ ಅರ್ಥ ಇದೆ, ಅದರಲ್ಲಿ ಎರಡು ಅಂಶಗಳನ್ನು ಗಮನಿಸಬೇಕು. ಒಂದು ನಾನಾ ಜನ ಶುಶ್ರೂಷಾ ಕರ್ಮ ಆಖ್ಯ ಅಂತ ಹೇಳಿದ್ದಾರೆ. ಅದರಂತೆ ನಮ್ಮ ಸುತ್ತಮುತ್ತಲಿರತಕ್ಕಂಥ ಸಮಾಜವನ್ನು ನೋಡಿ ಅದರಲ್ಲಿರತಕ್ಕಂಥ ಕೊರತೆಯನ್ನು ಗಮನಿಸಿ ನಮ್ಮಿಂದ ಏನು ಸೇವೆ ಮಾಡಲಿಕ್ಕೆ ಸಾಧ್ಯ, ನಾಲ್ಕು ಜನರಿಗೆ ಉಪಕಾರವಾಗ್ತಕ್ಕಂತಹ ಯಾವುದೇ ತರಹದ ಕೆಲಸ ಇರಲಿ, ಅಂದರೆ ಇವತ್ತು ನಾವೇನು ಸಮಾಜ ಸೇವೆ ಅಂತ ಕರಿತೀವಿ ಅದು ಒಂದು ಕರ್ಮ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದಲ್ಲ ಒಂದು ರೂಪದಿಂದ ಸಮಾಜ ಸೇವೆ ಮಾಡಬೇಕು. ಅವನಿಗೆ ಏನೋ ಇಷ್ಟು ಓದಿದ್ದಾನೆ, ಅನುಭವ ಇದೆ, ಯಾವುದೋ ಒಂದು ಕ್ಷೇತ್ರದಲ್ಲಿ ಪರಿಣತಿ ಇದೆ, ಯಾವುದೋ ಒಂದು ಸಂಸ್ಥೆಯಲ್ಲಿ ಯಾವ ಫಲದ ಅಪೇಕ್ಷೆ ಇಲ್ಲದೆ, ದುಡ್ಡಿನ ಅಪೇಕ್ಷೆ ಇಲ್ಲದೆ ಒಂದು ಸಂಸ್ಥೆಯಲ್ಲಿ ಸೇವೆ ಮಾಡಬೇಕು, ಆ ಸಂಸ್ಥೆಯನ್ನು ಬೆಳೆಸಬೇಕು, ನಾಲ್ಕು ಜನರಿಗೆ ಉಪಕಾರ ಮಾಡಬೇಕು, ಇದು ಸಮಾಜ ಸೇವೆ ಒಂದಾದರೆ. ಇನ್ನೊಂದು ಕರ್ಮ ಅನ್ನೋದಕ್ಕೆ ಸ್ವವರ್ಣಾಶ್ರಮೋಚಿತ ಕ್ರಿಯಾ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಂದರೆ ಆಯಾ ವರ್ಣದವರು, ಆಯಾ ಆಶ್ರಮದವರು, ಗೃಹಸ್ಥನಾದರೆ ಅವನೇನು ಮಾಡಬೇಕು, ಇವನಾದರೆ ಏನು ಮಾಡಬೇಕು ಅಂತ ಅವರವರ ಕರ್ತವ್ಯಗಳನ್ನು ಏನು ಹೇಳಿದ್ದಾರೆ ಆ ಕರ್ತವ್ಯಗಳನ್ನು ಮಾಡತಕ್ಕಂಥದ್ದು. ನಮ್ಮ ಸಮಾಜದಲ್ಲಿ ಒಂದು ದೊಡ್ಡ ಸಮಸ್ಯೆ ಎಲ್ಲ ಕಡೆ ಆಗೋದೇನು ಅಂತಂದರೆ ಅವನಿಗೆ ಸಂಬಳಕ್ಕೋಸ್ಕರ ಒಂದು ಕೆಲಸ, ಆದರೆ ಅವನ ಆಸಕ್ತಿ ಬೇರೆಯೇ. ಸಂಬಳ ಪಾಠ ಮಾಡೋದಕ್ಕಿದೆ, ಆದರೆ ಪಾಠದಲ್ಲಿರೋ ಆಸಕ್ತಿಗಿಂತ ಜಾಸ್ತಿ ಇನ್ಯಾವುದರಲ್ಲೂ ಆಸಕ್ತಿ ಇದೆ. ಆವಾಗೇನಾಗುತ್ತೆ, ಆ ಪಾಠ ಅದರಿಂದ ವಿದ್ಯೆ ಪಡಿಬೇಕಾದಂಥ ವಿದ್ಯಾರ್ಥಿಗಳು ಅವ್ರಿಗೊಂದು ತೊಂದರೆ ಆಗುತ್ತೆ, ಆ ಪಾಠದ ಮೂಲಕ ಸಮಾಜದಲ್ಲಿ ಏನು ಒಳ್ಳೆ ಕೆಲಸಗಳು ನಡ್ಕೊಂಡು ಹೋಗಬೇಕಾಗಿದೆ ಅದಕ್ಕೆಲ್ಲ ತೊಂದರೆ ಆಯಿತು. ಅದರಿಂದ ಅವರವರಿಗೆ ವಿಹಿತವಾದಂಥ ಅವರ ಪಾಲಿಗೆ ಬಂದಿರತಕ್ಕಂಥ ಕರ್ತವ್ಯ ಕರ್ಮಗಳನ್ನು ಸರಿಯಾಗಿ ಮಾಡಬೇಕು, ಇದು ನಾಲ್ಕನೇ ಅಂಶ. ಮೊದಲ ಮೂರು ಅಂಶದಲ್ಲಿ ಯಜ್ಞ, ದಾನ ಮತ್ತು ತಪಸ್ಸು. ಸಂಕ್ಷಿಪ್ತವಾಗಿ ಇದರ ಅರ್ಥ ನೋಡಿದರೆ, ಯಜ್ಞ ಅಂತಂದರೆ ಅಗ್ನಿಯಲ್ಲಿ ಹೋಮ ಮಾಡೋದು ಇದು ಮಾತ್ರ ಅಲ್ಲ, ಯಜ ದೇವಪೂಜಾ ಸಂಗತಿಕರಣ ದಾನೇಶು ಅಂಥೇಳಿ ಯಾವುದೇ ತರಹದ ದೇವರ ಪೂಜೆಗೂ ಕೂಡ ಯಜ್ಞ ಅಂತ ಹೆಸರಿದೆ. ಆದರೆ ಏನು ವ್ಯತ್ಯಾಸ ಅಂತಂದರೆ ಅದು ಸಂಗತೀಕರಣ ಆಗಬೇಕು, ಅಂದರೆ ಒಬ್ಬೊಬ್ಬರು ಮಾಡಿದರೆ ಅದು ಪೂಜೆ, ಅನೇಕ ಜನ ಸೇರಿ ಮಾಡಿದರೆ ಅದು ಯಜ್ಞ. ಅಂದರೆ ಜೀವನದಲ್ಲಿ ಇದೊಂದು ದೃಷ್ಟಿ ಇಟ್ಕೊಳ್ಬೇಕು, ಜೀವನವೇ ಒಂದು ಯಜ್ಞ. ಹೀಗೆ ಯಜ್ಞದಲ್ಲಿ ಅನೇಕ ಜನ ಸೇರಿ ಮಾಡ್ತಾರೆ, ಹಾಗೆ ಅನೇಕ ಜನ ಸೇರಿ ನಾವು ಈ ಜೀವನದಲ್ಲಿ ಪಾಲ್ಗೊಳ್ಬೇಕು. ರಾಮದೇವರ ಕಥೆಯಲ್ಲಿ ಹೇಳ್ತಾರೆ, ರಾವಣ ಸೀತೆಯನ್ನು ಎತ್ಕೊಂಡು ಹೋದಾಗ ರಾಮದೇವರು ಅವರಿಗೆ ಹೋಗಿ ಸೀತೆಯನ್ನು ಕರ್ಕೊಂಡು ಬರೋದೇನು ಕಷ್ಟ ಆಗಿರಲಿಲ್ಲ, ಯಾರೋ ಕಪಿಗಳು ಅವ್ರ ಜೊತೆ ಸ್ನೇಹ ಮಾಡಿಕೊಂಡು ಅವ್ರ ಜೊತೆ ಒಪ್ಪಂದ ಮಾಡಿಕೊಂಡು ಅವ್ರಿಗೆ ಇವರೇನು ಸಹಾಯ ಮಾಡೋದು ಅವ್ರು ಇವ್ರಿಗೆ ಸಹಾಯ ಮಾಡೋದು ಎಲ್ಲ ಏನನ್ನು ತಿಳಿಸ್ಲಿಕ್ಕೆ ಅಂತಂದರೆ,
ಮನುಷ್ಯ ಜೀವನದಲ್ಲಿ ಮಿತ್ರರು ಅಂತ ಇಟ್ಕೊಳ್ಬೇಕು, ತನ್ನ ಸುತ್ತಮುತ್ತಲೂ ಅನೇಕ ಜನರನ್ನು ಇಟ್ಕೊಳ್ಬೇಕು, ಅನೇಕ ಜನರೊಂದಿಗೆ ಸಹಬಾಳ್ವೆ ನಡೆಸಬೇಕು. ಈ ಸಹಬಾಳ್ವೆ ಏಕಾಂಗಿಯಾಗಿ ಸಾಧನೆ ಮಾಡೋದು ಒಂದಾದರೆ, ಅನೇಕ ಜನರ ಜೊತೆಗೆ ಸೇರಿ ಸಾಧನೆಯನ್ನು ಮಾಡೋ ದೃಷ್ಟಿ ಏನಿದೆ ಇದಕ್ಕೆ ಯಜ್ಞ ಅಂತ ಒಂದು ಇದೆ. ಇದರ ಜೊತೆಗೆ ಹಿಂದೆ 4ನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ, ಅನೇಕ ಥರದ ಯಜ್ಞಗಳಿವೆ. ದ್ರವ್ಯಯಜ್ಞ, ತಪೋಯಜ್ಞ, ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ, ನಿಯಮಯಜ್ಞ, ಯೋಗಯಜ್ಞ, ಹೀಗೆ ಅನೇಕ ಥರದ ಯಜ್ಞಗಳಿವೆ. ಅನೇಕ ಜನರಿಗೆ ದ್ರವ್ಯಯಜ್ಞ, ಆಹುತಿ ಇದನ್ನೆಲ್ಲ ಕೊಡ್ತಕ್ಕಂಥ ಯಜ್ಞಗಳು, ಅನೇಕ ಪದಾರ್ಥಗಳನ್ನು ಬಳಸಿ ಮಾಡ್ತಕ್ಕಂಥ ಪೂಜೆ, ಪದಾರ್ಥಗಳನ್ನು ಬಳಸಿ ಮಾಡ್ತಕ್ಕಂಥ ಹೋಮ, ಇದಿಷ್ಟ. ಕೆಲವರಿಗೆ ಇಂದ್ರಿಯ ಹೋಮ ಅಂತ ಕೇಳ್ತಾರೆ, ಅಂದರೆ ನಮ್ಮ ಇಂದ್ರಿಯಗಳು ಯಾವ ಕಡೆ ಹೋಗ್ತಾ ಇವೆ, ನನ್ನ ಮನಸ್ಸು ಯಾವ ಕಡೆ ಹೋಗ್ತಾ ಇದೆ, ಇದನ್ನು ಗಮನಿಸಿ ಗಮನಿಸಿ ಆಯಾಯ ಇಂದ್ರಿಯಗಳನ್ನು ನಿಗ್ರಹಿಸೋದು. ಇಂದ್ರಿಯದ ನಿಗ್ರಹ ಅಂತಂದರೆ ಕಣ್ಣನ್ನು ನಿಗ್ರಹಿಸೋದು ಅಂದರೆ ಕಣ್ಣನ್ನು ಮನಸ್ಸಿನಿಂದ ಹಿಡಿಯೋದು. ಇದು ಕಣ್ಣು ಅನ್ನುವಂತಹ ವಿಷಯವನ್ನು ಮನಸ್ಸು ಅನ್ನೋ ಅಗ್ನಿಯಲ್ಲಿ ಹೋಮ ಮಾಡಿತ್ತು. ಹೋಮದಲ್ಲಿ ಏನಾಗುತ್ತೆ, ನಮ್ಮ ಒಂದು ವಸ್ತುವನ್ನು ತೆಗೆದು ಬೆಂಕಿಯಲ್ಲಿ ಹಾಕಿ ಇದು ನನ್ನದಲ್ಲ, ಇದು ಭಗವಂತನಿಗೆ ಸಂತೋಷ ಆಗಲಿ ಅಂತ ಸಮರ್ಪಣೆ ಮಾಡಿಬಿಡೋದು. ಹಾಗೆ ನಾವು ಯಾವುದ್ಯಾವುದನ್ನು ತೆಗೆದು ಇದು ಭಗವಂತನಿಗೋಸ್ಕರ ಅಂತ ಸಮರ್ಪಣೆ ಮಾಡ್ತೇವೋ ಅದೆಲ್ಲವೂ ಯಜ್ಞವೇ. ಬಹಳ ವಿಶಾಲವಾದ ಅರ್ಥದಲ್ಲಿ ಇಲ್ಲಿ ಕಟ್ಟಿಗೆ ಇಲ್ಲ, ಕರ್ಪೂರ ಇಲ್ಲ, ಬೆಂಕಿ ಕಡ್ಡಿಗೆ ಇರೋದಿಲ್ಲ, ಆದರೂ ಅಗ್ನಿ ಇದೆ. ನಮ್ಮ ಮನಸ್ಸೇ ಒಂದು ಅಗ್ನಿ, ಅದರಲ್ಲಿ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸೋದು, ಇದು ಒಂದು ಯಜ್ಞವೇ. ಸ್ವಾಧ್ಯಾಯ ಯಜ್ಞ, ಚೆನ್ನಾಗಿ ಅಧ್ಯಯನ ಮಾಡೋದು, ಪಾರಾಯಣ ಮಾಡೋದು, ಇದು ಒಂದು ಯಜ್ಞವೇ. ಜ್ಞಾನಯಜ್ಞ, ಅನೇಕ ಜನರಿಗೆ ಜ್ಞಾನದಾನ ಮಾಡತಕ್ಕಂಥದ್ದು, ಅದು ಒಂದು ಯಜ್ಞ. ಅಥವಾ ಒಳ್ಳೆಯ ಜ್ಞಾನಿಗಳು ಬಂದಿದ್ದಾರೆ, ಅವರ ಮುಖದಿಂದ ಚೆನ್ನಾಗಿ ಶ್ರವಣ ಮಾಡೋದು. ಕಿವಿ ಅನ್ನೋದೇ ಒಂದು ಬೆಂಕಿ, ಅದರಲ್ಲಿ ಆ ಏನು ಶಬ್ದಗಳನ್ನು ಶ್ರವಣ ಮಾಡ್ತೀವಿ ಅದೇ ವಿಷಯ, ಅದೇ ಒಂದು ಆಹುತಿ. ಹೀಗೆ ನಾವು ಮಾಡತಕ್ಕಂಥ ಭಗವತ್ ಪ್ರೀತ್ಯುದ್ದೇಶಕವಾದಂಥ ಸಕಲ ಕರ್ಮಗಳಲ್ಲೂ ಕೂಡ ಒಂದು ಅಗ್ನಿ ಆಹುತಿ ಅನುಸಂಧಾನದಿಂದ ಅದನ್ನು ಯಜ್ಞ ಅಂತ ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಪ್ರಕೃತ ಕೃಷ್ಣ ಪರಮಾತ್ಮ ಹೇಳ್ತಾ ಇರೋದು, ಈ ತರಹದ ಅನೇಕ ಯಜ್ಞಗಳಲ್ಲಿ ನಮಗೆ ಯಾವುದು ಇಷ್ಟ, ಯಾವುದು ಸಾಧ್ಯ, ಅದನ್ನು ಪ್ರತಿನಿತ್ಯ ಏನಾದರೂ ಒಂದು ಯಜ್ಞವನ್ನು ಮಾಡಬೇಕು. ಈಗ ಏನೂ ಮಾಡದೇ ಇರೋರು ಸತ್ಕರ್ಮಗಳನ್ನು ಮಾಡಬೇಕು, ಆ ಸತ್ಕರ್ಮಗಳನ್ನು ಮಾಡುವವರು ಕೂಡ ಇದು ಯಜ್ಞ ಅನ್ನೋ ದೃಷ್ಟಿಯಿಂದ ಮಾಡಬೇಕು. ಅದು ಇಲ್ಲಿ ಕೃಷ್ಣ ಪರಮಾತ್ಮ ಕೊಡ್ತಾ ಇರತಕ್ಕಂಥ ಸಂದೇಶ. ಎರಡನೆಯದ್ದು ದಾನ, ಪ್ರತಿನಿತ್ಯ ಏನಾದರೂ ದಾನ ಮಾಡಬೇಕು ಅಂತ ಹೇಳ್ತಾರೆ. ದಾನ ಪ್ರಸಿದ್ಧವಾದದ್ದು ಧನದಾನ, ವಸ್ತ್ರದಾನ, ದೀಪದಾನ, ಅನ್ನದಾನ, ವಿದ್ಯಾದಾನ, ಏನಾದರೂ ಒಂದು ದಾನ ಮಾಡಬೇಕು. ಎಷ್ಟು ಆಶ್ಚರ್ಯ ಅಂತಂದರೆ ಹೇಳ್ತಾರೆ, ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದಂತಹ ದಾನ ಅಭಯದಾನ ಅಂತ ಕರೆದಿದ್ದಾರೆ. ನನ್ನಿಂದ ಯಾರಿಗೂ ಭಯ ಆಗುವುದಿಲ್ಲ, ಭಯ ಅನ್ನೋದು ಉಪಲಕ್ಷಣ. ಹಾಗೆ ನನ್ನಿಂದ ಯಾರಿಗೂ ಕಿರಿಕಿರಿ ಆಗುವುದಿಲ್ಲ, ನನ್ನಿಂದ ಯಾರಿಗೂ ತೊಂದರೆ ಆಗುವುದಿಲ್ಲ ಅಂತ ಸಂಕಲ್ಪ ಮಾಡಿ ಅದರಂತೆ ನಡೆದುಕೊಂಡರೆ ಅದು ಒಂದು ದೊಡ್ಡ ದಾನ ಅಂತ ಕರೆದಿದ್ದಾರೆ. ಹಾಗಾದರೆ ಪ್ರತಿ ದಿವಸ ಮಲ್ಕೊಳ್ಳೋಕ್ಕಿಂತ ಮುಂಚೆ ಇವತ್ತು ನನ್ನಿಂದ ಯಾರಿಗೆ ಏನು ದಾನ ಸಿಕ್ಕಿತು, ನನ್ನಿಂದ ಯಾರಿಗೆ ಏನು ಉಪಕಾರ ಆಯಿತು, ಈ ದಾನ ಅನ್ನೋದು ಬಹಳ ದೊಡ್ಡ ತತ್ವ. ಇಡೀ ಸಮಾಜವನ್ನು ಯಾವ LIC ಯಾವ ಇದು ಇನ್ಶೂರೆನ್ಸ್ ಇಲ್ಲದೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ತತ್ವ. ಭಗವಂತ ಸೃಷ್ಟಿಯಲ್ಲಿ ಏನು ಮಾಡಿರ್ತಾನೆ ಅಂತಂದರೆ, ಒಬ್ಬೊಬ್ಬರತ್ರ ಒಂದೊಂದು ಜಾಸ್ತಿ ಕೊಟ್ಟಿರ್ತಾನೆ, ಅವರದನ್ನು ಬೇರೆಯವ್ರ ಜೊತೆಗೆ ಹಂಚಿಕೊಳ್ಳಬೇಕು, ಆ ಹಂಚಿಕೊಳ್ಳುವುದೇ ದಾನ. ಹೀಗಾಗಿ ಯಾರು ಸಮಾಜದಲ್ಲಿ ನಿರ್ಗತಿಕರು ಅನಾಥರು ಅಂತಿರ್ತಾರೆ ಅವರಿಗೂ ಕೂಡ ಒಂದು ಹೊತ್ತು ಊಟ ಜೀವನ ನಡೆಸಲಿಕ್ಕೆ ತೊಂದರೆ ಆಗಬಾರದು. ಯಾಕೆ ಅಂದರೆ ಸಮಾಜದಲ್ಲಿ ಯಾರ ಹತ್ರ ದುಡ್ಡಿದೆ ಅವರು ಅದಕ್ಕೊಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗಂತ ಹೇಳಿ ಆ ನಿರ್ಗತಿಕರು ಅನಾಥರು ತಾವು ಏನು ಕರ್ತವ್ಯವನ್ನು ಮಾಡಿದ ಊಟ ಮಾಡಬೇಕು ಅಂತ ಅರ್ಥ ಅಲ್ಲ. ಅವರು ತಮ್ಮದೇ ಆದಂಥ ಒಂದು ಕರ್ತವ್ಯ ಇದ್ದೇ ಇರುತ್ತೆ. ಏನಿಲ್ಲ ಅಂದರೆ ಕೊನೆಗೆ ಅಯೋಧ್ಯೆಯಲ್ಲಿ ದೊಡ್ಡ ದೊಡ್ಡ ಮಂದಿರಗಳಿವೆ, ಅಲ್ಲಿ 3 ಹೊತ್ತು ರಾಮನಾಮ ಸ್ಮರಣೆ ಮಾಡಬೇಕು, ಅವ್ರಿಗೆ 2 ಹೊತ್ತು ಊಟಕ್ಕೆ ಹಾಕ್ತಾರೆ. ಹೀಗೆ ಆ ನಾಮಸ್ಮರಣೆ ಅನ್ನೋದು ಅದು ಒಂದು ಯಜ್ಞ ಅಂತ ಕರೆದಿದ್ದಾರೆ. ಹೀಗೆ ಅವರವರು ತಮ್ಮ ಕರ್ತವ್ಯವನ್ನು ಮಾಡ್ತಾರೆ, ಯಾರ ಹತ್ರ ಏನಿದೆಯೋ ಅದನ್ನು ಅವರು ಹಂಚಿಕೊಳ್ತಾರೆ. ಹೀಗೆ ದಾನ, ಆ ದಾನವನ್ನು ಮಾಡಬೇಕು. ಇನ್ನು ತಪಸ್ಸು, ಅದರ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನೋಡಿದ್ವಿ. ಕೃಷ್ಣನು ಅದರ ಬಗ್ಗೆ ಹೇಳಿದ್ದಾನೆ, ಕಾಯಿಕ ವಾಚಿಕ ಮಾನಸಿಕ ಅಂತ 3 ಥರದ ತಪಸ್ಸುಗಳಿವೆ. ಅದರಲ್ಲಿ ದೇವ ದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚ ಮಾರ್ಜವಂ
ಬ್ರಹ್ಮಚರ್ಯಂ ಅಹಿಂಸಾಚ ಶಾರೀರಂ ತಪ ಉಚ್ಯತೆ. ಶರೀರದಿಂದ ಮಾಡತಕ್ಕಂಥ ತಪಸ್ಸುಗಳು, ಅದರಲ್ಲಿ ದೇವತೆಗಳ, ಜ್ಞಾನಿಗಳ, ಹಿರಿಯರ, ಗುರುಗಳ ಸೇವೆ ಮಾಡಬೇಕು, ಈ ಶರೀರದಿಂದ ಮಾಡತಕ್ಕಂಥದ್ದು. ಶೌಚ ಅಂದರೆ ಮಡಿ, ಮಡಿ ಮಾಡಬೇಕು ಅಂತಂದರೆ ಅದಕ್ಕೊಂದು ಕಷ್ಟಪಡಬೇಕಾಗತ್ತೆ, ದೇಹಕ್ಕೆ ತೊಂದರೆ ಆಗುತ್ತೆ. ಏನು ತಣ್ಣೀರನ್ನು ಸ್ನಾನ ಮಾಡಬೇಕು, ಬಾವಿ ನೀರನ್ನು ಸ್ನಾನ ಮಾಡಬೇಕು, ಏನೋ ಸಂದರ್ಭ ಬಂದಾಗ ಒದ್ದೆ ಉಟ್ಕೊಳ್ಬೇಕಾಗತ್ತೆ, ಎಷ್ಟು ಹೊತ್ತು ಉಪವಾಸ ಇರಬೇಕಾಗತ್ತೆ, ತೀರ್ಥಗಳು ತನಕ ನಾನು ಏನನ್ನು ಸ್ವೀಕಾರ ಮಾಡೋದಿಲ್ಲ ಅಂದರೆ ಅದೊಂದು ತಪಸ್ಸಾಯಿತು. ಹೀಗೆ ದೇಹ ದಂಡನೆ, ಅದರ ಉದ್ದೇಶ ಯೋಗ್ಯವಾದದ್ದಿರಬೇಕು. ಹೀಗೆ ಶೌಚಂ, ಆರ್ಜವಂ ಒಂದು ನೇರವಾದ ನಡೆ ನುಡಿ ಅದನ್ನೆಲ್ಲ ಸಂಪಾದಿಸೋದು, ಅದಕ್ಕೋಸ್ಕರ ದೇಹಕ್ಕೆ ಒಂದು ಶಿಕ್ಷಣ ಬೇಕಾಗತ್ತೆ. ಬ್ರಹ್ಮಚರ್ಯ ಮನಸ್ಸನ್ನೆಲ್ಲೆಲ್ಲೂ ಇಳಿದೇ ಇರೋದು. ಅಹಿಂಸಾ ದೊಡ್ಡ ತಪಸ್ಸು, ಯಾರಿಗೂ ಯಾವ ರೀತಿಯಿಂದಲೂ ಹಿಂಸೆ ಮಾಡ್ತಾ ಇರತಕ್ಕಂಥದ್ದು, ಇದೆಲ್ಲ ಶರೀರದಿಂದ ಮಾಡತಕ್ಕಂಥ ತಪಸ್ಸು. ಇನ್ನು ಮಾತಿನಿಂದ ಒಂದು ತಪಸ್ಸು ಮಾಡಬಹುದು. ಅನುದ್ವೇಗಕರಂ ವಾಕ್ಯಂ, ಯಾರಿಗೂ ಉದ್ವೇಗ ಆಗದೇ ಇರತಕ್ಕಂಥ ಮಾತನ್ನು ಹೇಳೋದು. ಸತ್ಯಂ, ನಾಲ್ಕು ಜನರಿಗೆ ಹಿತವಾಗುವಂಥ, ಸಜ್ಜನರಿಗೆ ಹಿತವಾಗ್ತಕ್ಕಂಥ ಮಾತನ್ನಾಡೋದು. ಪ್ರಿಯ ಹಿತಂಚಯತ್, ಮನಸ್ಸಿಗೆ ಬೇಜಾರು ಆಗದೇ ಇರುವಂತೆ ಮಾತಾಡೋದು. ನಾನು ಸ್ಟ್ರಿಕ್ಟ್ ಎಲ್ಲ, ನಾನು ಯೋಚನೆ ಮಾಡಲ್ಲ, ಹಿಂದೆ ಮುಂದೆ ಏನಿರುತ್ತೋ ಅದನ್ನು ಹೇಳಿಬಿಡ್ತೀನಿ, ಹಿಂದೊಂದು ಮುಂದೊಂದು ಇಲ್ಲ. ಇದು ಒಂದು ಒಳ್ಳೆಯ ಗುಣವೇ. ಆದರೆ ಅಂಥವರು ಕೂಡ ಪ್ರಯತ್ನ ಮಾಡಿ ಏನು ಮಾಡಬೇಕು ಅಂತಂದರೆ, ಮನಸ್ಸಿಗೆ ಬೇಜಾರು ಆಗದೇ ಇರುವಂತೆ ಮಾತಾಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಪಾರಾಯಣ ಗಟ್ಟಿಯಾಗಿ ಏನು ಹೇಳೋದಿದೆ, ಇದು ವಾಂಗ್ಮಯ ತಪಸ್ಸು ಅನ್ನಿಸ್ಕೊಳ್ಳುತ್ತೆ. ಹಾಗೆ ಮಾನಸಿಕ ತಪಸ್ಸು ಕೇಳಲಿಕ್ಕೆ ಬಹಳ ಸುಲಭ, ಆದರೆ ಒಂದೊಂದನ್ನು ಹೇಳ್ತಾರೆ ಎಷ್ಟು ಕಷ್ಟ. ಮನಃಪ್ರಸಾದ, ಯಾವಾಗಲೂ ಮನಸ್ಸು ನಿರ್ಮಲವಾಗಿರುವಂತೆ ನೋಡಿಕೊಳ್ಳೋದು ಎಷ್ಟು ಕಷ್ಟ, ಏನೇನೋ ಸಮಸ್ಯೆಗಳು ಬರ್ತವೆ ಅದನ್ನು ಹೇಳ್ತಾರೆ ಮನಃಪ್ರಸಾದ. ಸೌಮ್ಯತ್ವಂ, ಸೌಮ್ಯವಾಗಿರೋದು, ಉಗ್ರತೆಯನ್ನು ತೋರಿಸದೇ ಇರೋದು. ಮೌನಂ, ಮನನ ಮಾಡ್ತಾ ಇರೋದು, ಯಾವುದಾದ್ರೂ ಒಂದು ತಲೆಗೆ ಒಂದು ವಿಷಯವನ್ನು ಹಚ್ಚಿಕೊಳ್ಳೋದು, ಅದು ಸಾಮಾಜಿಕವಾದದ್ದು, ಧರ್ಮ, ಅರ್ಥ, ಕಾಮ, ಮೋಕ್ಷ, ಯಾವುದಕ್ಕಾದರೂ ಒಂದು ಸಂಬಂಧಪಟ್ಟಂಥ ವಿಷಯವನ್ನು ತಗೊಂಡು ಅದರ ಬಗ್ಗೆ ನಿರಂತರ ಆಲೋಚನೆ ಮಾಡೋದು. ಅಂದರೆ ಬ್ರಹ್ಮದೇವರು ಮೊದಲಿಗೆ ತಪಸ್ಸು ಮಾಡಿ ಬ್ರಹ್ಮನನ್ನು, ಪರಮಾತ್ಮನನ್ನು ಕಂಡು ಆಮೇಲೆ ಸೃಷ್ಟಿಯನ್ನು ಆರಂಭ ಮಾಡಿದರು ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಸಂದೇಶ ಇದೆಯಂತೆ, ನಾವು ಯಾವುದರ ಬಗ್ಗೆ ನಿರಂತರ ಆಲೋಚನೆ ಮಾಡ್ತೀವಿ ಅದರ ಬಗ್ಗೆ ನಮಗೆ ಹೊಸ ಹೊಸ ವಿಷಯಗಳು ಹೊಳೆಯುತ್ತವಂತೆ. ಇದು ಮನುಷ್ಯನ ಸ್ವಭಾವ. ವಿಜ್ಞಾನಿಗಳು, ಸಂಶೋಧಕರು ಇವರೆಲ್ಲ ಹಾಗೇ ತಾನೇ, ಯಾರಿಗೇನು ಗೊತ್ತಿರುತ್ತೆ ನಮಗೇನು ಸಿಗುತ್ತೆ ಅಂಥೇಳಿ. ಆದರೆ ಒಂದು ವಿಷಯದ ಬಗ್ಗೆ ನಿರಂತರ ಯೋಚನೆ ಮಾಡ್ತಾ ಮಾಡ್ತಾ ಪ್ರಯತ್ನ ಮಾಡ್ತಾ ಅವ್ರಿಗೊಂದು ಹೊಸ ವಿಷಯದ ಆವಿಷ್ಕಾರ ಆಗುತ್ತೆ. ಹಾಗೆ ಮನುಷ್ಯ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಬೇಕಾದಷ್ಟು ವಿಷಯಗಳಿರ್ತವೆ, ಅದನ್ನೆಲ್ಲ ಸುಮ್ಮನೆ ಕಿವಿಯಿಂದ ಕೇಳಿ ಜ್ಞಾನ ಪಡೆದಿರ್ತಾನೆ. ಆದರೆ ಅದಕ್ಕೆ ಪ್ರತಿಭಾ ಇರೋದಿಲ್ಲ, ಹೊಳೆದಿರೋದಿಲ್ಲ, ಅದು ಇದು ಹೌದು ಅಂತ ಅನಿಸಿರೋದಿಲ್ಲ. ಅದಕ್ಕೆ ಒಂದೊಂದು ವಿಷಯದ ಬಗ್ಗೆಯೂ ನಿರಂತರ ಮನನ ಮಾಡಿ ಮಾಡಿ ಮಾಡಿ, ಹೀಗೆ ಹೇಳ್ತಾರಲ್ಲ ಇದು ಹೇಗೆ ಸರಿ, ಯಾಕೆ ಒಪ್ಪಬೇಕು ಇದನ್ನು ಅಂತ ಈ ಥರ ವಿಚಾರ ಮಾಡಿ ಮನನ ಮಾಡೋದು, ಅದು ಮಾನಸ ತಪಸ್ಸು ಅನ್ನಿಸ್ಕೊಳ್ಳುತ್ತೆ. ಆತ್ಮವಿನಿಗ್ರಹ, ಮನಸ್ಸನ್ನು ನಿಗ್ರಹಿಸೋದು. ಭಾವ ಸಂಶುದ್ಧಿ, ನಾವು ಏನು ಕರ್ಮಗಳನ್ನು ಮಾಡ್ತೇವೆ ಅದು ಶುದ್ಧವಾಗಿರೋದು, ಆ ನಮ್ಮ ಭಾವನೆ ಶುದ್ಧವಾಗಿಟ್ಟುಕೊಳ್ಳೋದು, ಇದೆಲ್ಲ ಮಾನಸ ತಪಸ್ಸು ಅಂತ ಅನಿಸ್ಕೊಳ್ಳುತ್ತೆ. ಹೀಗಾಗಿ ಕೃಷ್ಣ ಪರಮಾತ್ಮ ನಮಗೆ ಯಜ್ಞ, ದಾನ, ತಪಸ್ಸು ಅಂತ ಬಂದಾಗ ಅನೇಕ ವಿಷಯಗಳಂತೆ ತಿಳಿಸಿ, ಈ ಥರದ ಅನೇಕ ಅಂಶಗಳಲ್ಲಿ ಪ್ರತಿನಿತ್ಯ ಏನನ್ನಾದರೂ ಒಂದನ್ನು ಮಾಡಬೇಕು ಅನ್ನುವಂಥ ಸಂದೇಶ ಕೊಡ್ತಿದ್ದಾನೆ. ಇದು ಬಂದಾಗ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಪ್ರಸಿದ್ಧವಾದಂಥ ಯಜ್ಞ ಅಂತ ಇಟ್ಕೊಂಡ್ರೆ ಅಗ್ನಿ, ಅಗ್ನಿಮೂಲಕ ಮಾಡುವಂಥದ್ದೇ. ಆದರೆ ಅದು ಎಲ್ಲರಿಗೂ ಏನಿರೋದಿಲ್ಲ. ಉದಾಹರಣೆಗೆ ಸನ್ಯಾಸಿಗಳಿಗೆ ಅಗ್ನಿಯಲ್ಲಿ ಯಾವ ಆರಾಧನೆಯೂ ಇಲ್ಲ, ಅಂದರೆ ಅವರೇನು ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಸ್ವಾಧ್ಯಾಯ ಅಂತಂದರೆ ಅನೇಕ ಯಾರಿಗೆ ವೇದಾಧ್ಯಯನದಲ್ಲಿ ಅಧಿಕಾರ ಇಲ್ಲ, ಶಾಸ್ತ್ರವನ್ನು ಓದುವಂತಹ ಶಕ್ತಿ ಇಲ್ಲ, ಅವರಿಗೆ ಸ್ವಾಧ್ಯಾಯ ಅನ್ನುವಂತಹ ಯಜ್ಞ ಇಲ್ಲ, ಹೀಗೆಲ್ಲ ಪ್ರಶ್ನೆ ಬರುತ್ತೆ. ಅದಕ್ಕೆ ಅದ ವಿವರಿಸ್ತಾರೆ. ಇದರಲ್ಲಿ ಗಮನಿಸ್ತಾ ಹೋದರೆ ಎಲ್ಲರಿಗೂ ಆಗ್ತಕ್ಕಂಥ ಕೆಲವಾದರೂ ಯಜ್ಞಗಳಿವೆ, ಕೆಲವಾದರೂ ತಪಸ್ಸುಗಳಿವೆ, ಕೆಲವಾದರೂ ಜ್ಞಾನ ದಾನಗಳಿವೆ. ಉದಾಹರಣೆಗೆ ವಿದ್ಯಾದಾನ ಕೆಲವರು ಮಾಡಬಹುದು, ವಿದ್ಯಾದಾನಕ್ಕೆ ಅನುಕೂಲ ಮಾಡಿಕೊಡೋದ್ರ ಮೂಲಕ ಮಾಡಬಹುದು. ಏನಿಲ್ಲ ಅಂದರೂ ಕೊನೆಗೆ ಅಭಯದಾನ ಅಂತಿದೆ. ಹಾಗೆ ತಪಸ್ಸಿನಲ್ಲಿ ಸೋಚಿತವಾದಂತಹ ತಪಸ್ಸು, ಆಯಾಯ ವರ್ಣಾಶ್ರಮದವರಿಗೆ ಹೇಳಿರತಕ್ಕಂತಹ ಒಂದು ತಪಸ್ಸು ಏನಿಲ್ಲ ಅಂದರೆ ಹೇಳ್ತಾರೆ ಭಗವಂತನ ನಾಮ ಸಂಕೀರ್ತನ ಅನ್ನುವಂಥ ಯಜ್ಞವನ್ನು ಮಾಡಬಹುದು. ಆ ನಾಮದ ಅರ್ಥವನ್ನು ತಿಳಿಯತಕ್ಕಂತಹ ಅಧ್ಯಯನ ಯಜ್ಞವನ್ನು ಮಾಡಲಿಕ್ಕೆ ಬರ್ತದೆ.
ಹಾಗೆ ತಪಸ್ಸನ್ನು ಮಾಡಲಿಕ್ಕೆ ಬರ್ತದೆ, ದಾನವನ್ನು ಮಾಡಲಿಕ್ಕೆ ಬರ್ತದೆ. ಹೀಗೆ ಸಮಾಜದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿ, ಎಲ್ಲ ಸ್ತರದವರು, ವರ್ಣದಲ್ಲಿರ್ತಕ್ಕಂಥವರು, ವರ್ಣ ಬಾಹ್ಯರಾದವರು, ಎಲ್ಲರೂ ಕೂಡ ತಮಗೆ ಉಚಿತವಾದಂತಹ ರೀತಿಯಲ್ಲಿ ಯಜ್ಞ, ದಾನ, ತಪಸ್ಸು ಮತ್ತು ಕರ್ಮಗಳನ್ನು ಮಾಡ್ತಾ ಇದ್ದರೆ ಆಗ ಅದರಿಂದ ಅವರಿಗೂ ಲಾಭ ಆಗ್ತದೆ, ಸಮಾಜಕ್ಕೂ ಕೂಡ ಲಾಭ ಆಗ್ತದೆ. ಯಾರು, ಯಾವ ವ್ಯಕ್ತಿ ಇದನ್ನು ನಿತ್ಯ ಅಳವಡಿಸ್ಕೊಳ್ತಾ ಬರ್ತಾನೆ, ಕ್ರಮೇಣ ಅವನ ಜೀವನ ಪರಿಷ್ಕೃತವಾಗ್ತಾ ಆಗ್ತಾ ಹಸನಾಗ್ತಾ ಬರುತ್ತೆ, ಅವನಿಂದ ಇನ್ನೊಬ್ಬರಿಗೆ ತೊಂದರೆ ಆಗೋದು ಕಡಿಮೆ ಆಗ್ತಾ ಬರುತ್ತೆ, ಉಪಕಾರವೇ ಜಾಸ್ತಿ ಆಗ್ತಾ ಬರುತ್ತೆ. ಇಂಥವರೇ ಹೆಚ್ಚೆಚ್ಚು ಆಗ್ತಾ ಹೋದರೆ ಆಗ ಸಮಾಜವು ಕೂಡ ಸುಸ್ಥಿರವಾಗತ್ತೆ, ಸುಸಂಸ್ಕೃತವಾಗತ್ತೆ, ಬದುಕಲಿಕ್ಕೆ ಯೋಗ್ಯವಾಗತ್ತೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಈ ಇದನ್ನು ಮಾಡಲೇಬೇಕು ಅಂತ. ಯಜ್ಞದಾನ ತಪಃಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್, ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಈ ಮಾತಿಗೆ ಮುಂಚೆ ಹೇಳಿರ್ತಕ್ಕಂಥ ಮಾತು, ನಿಶ್ಚಯಂ ಶೃಣುಮೇ ತತ್ರ ತ್ಯಾಗೇ ಭರತ ಸತ್ತಮ. ನೋಡು, ನನ್ನ ಅಭಿಪ್ರಾಯ, ನನ್ನ ನಿಶ್ಚಯ ಇದು ಅಂತ ಹೇಳಿ ಹೇಳಿರ್ತಕ್ಕಂಥ ಮಾತಿದು. ಅಂದ ಕೃಷ್ಣನ ಸಂದೇಶವನ್ನು, ಭಗವದ್ಗೀತೆಯ ಸಂದೇಶವನ್ನು ಸುಲಭವಾಗಿ ಅಳವಡಿಸ್ಕೊಳ್ಬೇಕು, ತುಂಬ ಪರಿಣಾಮಕಾರಿಯಾಗಿ ಅಳವಡಿಸ್ಕೊಳ್ಬೇಕು ಅಂತಿದ್ದರೆ ಈ ನಾಲ್ಕು ಅಂಶಗಳ ಕಡೆಗೆ ನಾವು ಗಮನವನ್ನು ವಹಿಸಬೇಕು. ಪ್ರತಿ ದಿವಸ ಮಲ್ಕೊಳ್ಳೋಕ್ಕಿಂತ ಮುಂಚೆ ಈ ನಾಲ್ಕರಲ್ಲಿ ಎಷ್ಟನ್ನು ಮಾಡಿದೆ, ಎಷ್ಟು ಮಾಡಿದೆ ಅಂತ ನೋಡ್ಕೊಳ್ಬೇಕು. ಪ್ರತಿ ವರ್ಷ ಹುಟ್ಟಿದಬ್ಬ ಮಾಡ್ಕೊಳ್ಬೇಕಾದ್ರೆ ಈ ಒಂದು ವರ್ಷದಲ್ಲಿ ನಾನು ಎಷ್ಟು ಸಾಧನೆ ಮಾಡಿದೆ ಅಂತ ನೋಡ್ಕೊಳ್ಬೇಕಾದ್ರೆ ಮಾನದಂಡ ಏನೇನು, ಈ ನಾಲ್ಕನ್ನು ಇಟ್ಟುಕೊಂಡು ಎಷ್ಟು ಯಜ್ಞ ಮಾಡಿದೆ, ಎಷ್ಟು ದಾನ ಮಾಡಿದೆ, ಎಷ್ಟು ತಪಸ್ಸು ಮಾಡಿದೆ, ಎಷ್ಟು ಕರ್ಮವನ್ನು ಆಚರಿಸಿದೆ ಅಂತ ನಮ್ಮನ್ನು ನಾವು ನೋಡ್ಕೊಳ್ಳಿಕ್ಕೆ, ಅಂತರ್ಮುಖಿಗಳಾಗಿ ಆತ್ಮ ಸಮೀಕ್ಷಣೆ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ದಾರಿಯನ್ನು ಶ್ರೀಕೃಷ್ಣ ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ ಅನ್ನುವಂತಹ ಚಿಂತನೆಯೊಂದಿಗೆ ಈ ಉಪನ್ಯಾಸವನ್ನು ಅಸ್ಮದ್ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀಕೃಷ್ಣನ ಪಾದಕಮಲಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.